ತಮ್ಮೆಲ್ಲರ ಈ ಒಂದು ಚುನಾವಣೆ ಮುಗಿಯುವವರೆಗೆ ಬಿಜೆಪಿಯವರು ಜಾತಿ ಹೆಸರ ಮೇಲೆ ಬಂಗೂರು ವ್ಯಾಪ್ತಿಯ ಬರ್ತಂತ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರೇ, ಮತ್ತೆ ಅಕ್ಕ ತಂಗಿಯಂದರೆ, ತಾಯಿಂದರೆ, ಅಣ್ಣ ತಮ್ಮಿಂದರೆ, ಮತ್ತೆ ಮಾಧ್ಯಮದ ಮಿತ್ರರೇ, ಈಗ ನಾವು ನಿಮ್ಮ ಮುಂದೆ ಇಲ್ಲಿ ಬಂದಿರೋದು ಲೋಕಸಭೆ ಎಲೆಕ್ಷನ್ ಪ್ರಯುಕ್ತವಾಗಿ ಬಂದಿದ್ದೀವಿ. ತಮ್ಮ ಮತ ಕೇಳಿಕೊಂಡು ತಮ್ಮ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಂತ ಬಂದಿದ್ದೀವಿ ನಾವು ಇಲ್ಲಿಗೆ. ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ, ಯಾಕಂದ್ರೆ ಇದು ಕಲಬುರಗಿಯ ಅಭಿವೃದ್ಧಿ ಮತ್ತು ಪ್ರಗತಿಗೋಸ್ಕರ ತಾವು ಓಟ್ ಹಾಕ್ಬೇಕು. ಏನು ಇಲ್ಲಿ ತನಕ ಖರ್ಗೆ ಸಾಹೇಬರು ಎಲ್ಲ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ, ಅದು ಮುಂದುವರಿಸಬೇಕಾದ್ರೆ ನೀವು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳಿಸ್ಬೇಕು. ಇಲ್ಲಿಂದ ಈಗ ತಾವು ಪ್ರಿಯಾಂತ್ ಅವರಿಗೆ ತಾವು ಮೂರು ಸಲ ಆಶೀರ್ವಾದ ಮಾಡಿ ಅವ್ರಿಗೆ ಎಮ್ ಎಲ್ ಎ ಮಾಡಿದ್ದೀರಿ, ಅವ್ರು ಮೂರು ಸಲ ಮಂತ್ರಿಗಳಾಗಿದ್ದಾರೆ ಇಲ್ಲಿಂದ, ಮತ್ತೆ ಅವರು ಅಭಿವೃದ್ಧಿ ಕೆಲಸಗಳು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈಗ ನಮ್ಮ ಸರ್ಕಾರ ಈಗ 5 ಗ್ಯಾರಂಟಿ ಕೊಟ್ಟಿತ್ತು, 5 ಗ್ಯಾರಂಟಿ ಫಲ ಎಲ್ಲ ನಮ್ಮ ರೈತರಿಗೆ ತಲುಪಿದೆ. ಈಗ ಎಲ್ಲರೂ ಅನುಭವಿಸ್ತಾ ಇದ್ದಾರೆ, ಜನರು ಎಲ್ಲರೂ ಇದಾಗಿದೆ, ಗ್ಯಾರಂಟಿ ಬಗ್ಗೆ ಅವ್ರು ಮಾತಾಡ್ತಾರೆ. ನಾವೆಲ್ಲರೂ ನಮಗೆ ಮತ ಹಾಕಿ ನಮ್ಮ ದಿಲ್ಲಿಗೆ ತಾವು ಎಂ ಪಿ ಮಾಡಿ ಕಳಿಸ್ತಾರೆ, ನಿಮ್ಮ ಸೇವೆ ಮಾಡೋಕೆ ಅವಕಾಶ ಕೊಟ್ಟರೆ ನಾವು ಎಂ ಪಿ ಆಗಿ ಅಲ್ಲಿ ಕೆಲಸ ಮಾಡ್ತೇವೆ ಅಂತೇಳಿ ಭರವಸೆ ಕೊಟ್ಟೆ. ನಾವೆಲ್ಲರೂ ನಮ್ಮನ್ನು ಅತ್ಯಂತ ಪ್ರಚಂಡ ಮಾತ್ರ ಗೆಲ್ಲಿಸ್ತೇವೆ ಅನ್ನೋ ವಿಶ್ವಾಸದಿಂದ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಿಜೆಪಿ ಅವ್ರು ಬಂದು ಏನ್ ಮಾಡ್ತಾರೆ, ಭಾವನಾತ್ಮಕ ವಿಚಾರಗಳನ್ನು ಮಾತಾಡ್ತಾರೆ. ತಾವು ಕೇಳ್ಬೋದು, ನೀವೇನ್ ಮಾಡಿದೀರಿ ಅಪ್ಪ? ನಾವು ಖಾಲಿ ಕೈನಲ್ಲಿ ಬಂದಿಲ್ಲ. ಇವತ್ತು ತಮ್ಗೆ ನೆನಪಿದ್ರೆ ಇದೇ ಬಂಕೂರ್ನಲ್ಲಿ ನಾವು ಅಲ್ಲಿ 2 ಸಭೆ ಮಾಡಿದಾಗ ನಾನೇ ತಮ್ಗೆ ಮಾತು ಕೊಟ್ಟಿದ್ದೆ, ದಯವಿಟ್ಟು ನನ್ನನ್ನು ಆರ್ಸ್ ಕಳಿಸಿ, ಆರ್ಸ್ ಕಳಿಸಿದ್ರೆ 5 ಗ್ಯಾರಂಟಿಗಳನ್ನ ನಾನು ನಿಮ್ಮ ಮನೆ ಮಗನಾಗಿ ನಿಮ್ಮ ಮನೆ ಬಾಗಿಲು ಮುಟ್ಟಿಸ್ತೀನಿ ಅಂತ ಹೇಳಿದ್ದೆ. 8 ತಿಂಗಳು ನಮ್ಮ ಸರ್ಕಾರ ಬಂದಷ್ಟರಲ್ಲಿ ಇವತ್ತು ಎಲ್ಲ 5 ಗ್ಯಾರಂಟಿಗಳು ಸೇರಿದ್ಯಾ ಎಲ್ಲ ಹೇಳಿ? ಸೇರಿದೇನಮ್ಮ? ಸೇರಿದೆ. ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇದೆಯಾ? ಗೃಹಜ್ಯೋತಿ ಯೋಜನೆ ಬರ್ತಾ ಇದೆಯಾ? ಅನ್ನ ಭಾಗ್ಯ ಯೋಜನೆ ಬರ್ತಾ ಇದೆಯಾ? ಯುವನಿಧಿ ನಮ್ಮ ಯುವಕರು ಯಾರು ಅರ್ಹರಿದ್ದಾರೆ ಅವ್ರಿಗೆ ಸೇರ್ತಾ ಇದೆಯಾ? ಮತ್ತೆ ಬಸ್ ನಲ್ಲಿ ಫ್ರೀಯಲ್ಲಿ ಓಡಾಡ್ತಾ ಇದ್ರೆ ಏನ್ ಟಿಕೆಟ್ ಕೇಳತ್ತಾರ ನಮ್ಮ? ನಿನಗಿಲ್ಲಪ್ಪ ಅದು, ಬರೋ ಹೆಣ್ಮಕ್ಳಿಗೆ. ಯಾರಾದ್ರೂ ಟಿಕೆಟ್ ಕೇಳ್ತಾ ಇದ್ರೆ ನಮ್ಮ? ಇಲ್ಲ. ಇವೆಲ್ಲ ಹೆಂಗಾಯ್ತು, ಇವೆಲ್ಲ ಯಾಕಾಯ್ತು? ಇದು ಆಗಿರೋದು ನಿಮ್ಮ ಮತದ ಆಶೀರ್ವಾದದಿಂದ. ಸರ್ಕಾರ, ನಿಮ್ಮ ಸರ್ಕಾರ, ನಿಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು 52,000 ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಈ ಯೋಜನೆಗಳನ್ನ ನಿಮ್ ತರ್ತಾ ಇದ್ದೀವಿ. ಈ 52,000 ಕೋಟಿ ರೂಪಾಯಿ ನಮ್ದಲ್ಲ, ಈ 52,000 ಕೋಟಿ ರೂಪಾಯಿ ನಿಮ್ದು. ಇವಾಗ 45 ಡಿಗ್ರಿ ಇದೆ ಅಲ್ಲ, 45-50 ಡಿಗ್ರಿ ಇದೆ ಅಲ್ಲ, ಈ ಉರಿ ಬಿಸಿಲಲ್ಲಿ ನೀವು ಬೆವರು ಸುರಿಸಿ ರಕ್ತ ಕುದಿಸಿ ಕೆಲಸ ಮಾಡ್ತಿರಲ್ಲ, ಕೆಲಸ ಮಾಡಿ ನೀವು ದುಡ್ಡನ್ನ ಸರ್ಕಾರಕ್ಕೆ ಕೊಡ್ತಿರಲ್ಲ ತೆರಿಗೆ ಆಗಿ, ಆ ನಿಮ್ ದುಡ್ಡು ವಾಪಸ್ ನಿಮಗೆ ಕೊಡ್ತಾ ಇರೋದು ನಾವು. ಇದು ತಪ್ಪ ಹೇಳ್ರಿ? 52,000 ಕೋಟಿ ರೂಪಾಯಿ ವಾಪಸ್ಸು ನಾವು ನಿಮ್ಗೆ ಕೊಡೋದು ತಪ್ಪು ಅಂತ ಬಿಜೆಪಿ ಹೇಳ್ತಾರೆ. ಇವತ್ತು ಬಿಜೆಪಿ ಅಧ್ಯಕ್ಷರು ವಿಜೇಂದ್ರ ಅವರು ಒಂದ್ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದೆಲ್ಲ ತಾತ್ಕಾಲಿಕ ಬಿಟ್ಟಿ ಭಾಗ್ಯಗಳಂತೆ. ನೀವ್ಯಾಕೆ ಕೊಡ್ತಾ ಇಲ್ಲ? ಮತ್ತೆ ನೀವು ಮಾಡ್ಬೇಕಾಗಿತ್ತಲ್ಲ ಗರೀಬ್ ಕಲ್ಯಾಣ ಯೋಜನಾ ಅಂತ ನೀವು ಪ್ರಾರಂಭ ಮಾಡಿದ್ರಲ್ಲ ಮೋದಿಯವರು. ಇದು ನಿಜವಾದ ಗರೀಬ್ ಕಲ್ಯಾಣ. ಇದರಿಂದ ಮಕ್ಳಿಗೆ ಶಿಕ್ಷಣ ಸಿಗ್ತಾ ಇದೆ, ಮಕ್ಳು ಸ್ಕೂಲಿಗೆ ಹೋಗ್ತಾ ಇದ್ದಾರೆ, ನಮ್ಮ ವೃದ್ಧರಿಗೆ ಒಂದು ಆಶ್ರಯ ಆಗಿದೆ. ನೀವೇನ್ ಮಾಡ್ತಾ ಇದ್ರೆ ಅದ್ರ ಹೇಳೋದ? ಇವತ್ತು ಇವೆಲ್ಲಾನು ಕೂಡ ಅವ್ರ ಮನಸ್ಥಿತಿ ಹೆಂಗಿದೆ ಅಂದ್ರೆ, ಒಟ್ಟು ನಮ್ಮ ಜನರಿಗೆ ಸಾಮಾಜಿಕ ಹಾಗೂ ಆರ್ಥಿಕ ಸಹಾಯ ಸಿಗಬಾರ್ದು, ನೆರವು ಆಗಬಾರ್ದು ಅವ್ರ ಪ್ರಕಾರ. ಆದ್ರೆ ನಮ್ಮ ರಾಷ್ಟ್ರ ಬಹಳ ಮುಂದುವರೆದು ಬಿಟ್ಟಿದೆ. ನಮ್ಮ ರಾಷ್ಟ್ರದಲ್ಲಿ ಸುವರ್ಣ ಯುಗ ಪ್ರಾರಂಭ ಆಗಿದೆ. ನಿಮ್ ನೆನ್ಪಿದ್ರೆ ಇದೇ ಬಿಜೆಪಿ ಸರ್ಕಾರ 10 ವರ್ಷದ ಹಿಂದೆ ಬಂದು ಏನೇನಿದ್ರು ನಿಮ್ಮ ಹತ್ರ ಓಟ್ ತಗೋಬೇಕಾದ್ರೆ ನಮ್ಗೆ ಓಟ್ ಮಾಡಿ ಒಳ್ಳೆ ದಿನಗಳನ್ನ ನಾವು ನಿಮ್ಗೆ ಕಾಣಿಸ್ತೀವಿ ಅಂತ, ತೋರಿಸ್ತೀವಿ ಅಂತ. ಅಚ್ಚೇ ದಿನ ಹೆಂಗೆ ಬೋಲೆ ಕೇತಿನ
क्या बोले बोले रे राजा आए क्या अच्छे दिन तुमको, तुम तो काउंसलर बने, तुम्हारा तो अच्छा दिन आ गया, बाकी का ಇಲ್ಲ. ಯಾರಿಗಾನ ಒಳ್ಳೆ ದಿನ ಬಂದಿದೆ ನಮ್ಮ 10 ವರ್ಷದಲ್ಲಿ ಬಂದಿದ್ಯಾ? ಇಲ್ಲ. ಬಿಜೆಪಿ ಅವ್ರು ಇನ್ನೂ ಹಗಲ್ ಕನ್ಸಿನಲ್ಲೇ ಇದಾರೆ. ಉಮೇಶ್ ಜಾಧವ್ ಅವ್ರಿಗೆ ಕೇಳಿದ್ರೆ ಇನ್ನೂ ಅಚ್ಚೆ ದಿನ ಆಗಯ ಅಂತಾರೆ. ಅವ್ರು ಯಾವ ಲೋಕದಲ್ಲಿ ಇದಾರೋ ಏನೋ. ಉಮೇಶ್ ಜಾಧವ್ ಅವರ ಲೋಕದಲ್ಲಿ ಬೆಲೆ ಏರಿಕೆ ಇಲ್ಲ, ಉಮೇಶ್ ಜಾಧವ್ ಅವರ ಲೋಕದಲ್ಲಿ ಆರ್ಥಿಕ ಅಸಮಾನತೆ ಇಲ್ಲ, ಉಮೇಶ್ ಜಾಧವ್ ಅವರ ಲೋಕದಲ್ಲಿ ನಿರುದ್ಯೋಗ ಸಮಸ್ಯೆ ಇಲ್ಲ, ಕಾರ್ಮಿಕರಿಗೆ ಕಷ್ಟ ಇಲ್ಲ, ರೈತರು ಆತ್ಮಹತ್ಯೆ ಮಾಡ್ಕೋತಾ ಇಲ್ಲ, ಶಿಕ್ಷಣಕ್ಕೆ ಕೊರತೆ ಇಲ್ಲ, ವಿದ್ಯಾರ್ಥಿಗಳು ಶಾಲೆ ಬಿಡ್ತಾ ಇಲ್ಲ, ಮೂಲಭೂತ ಸೌಕರ್ಯ ಎಲ್ಲರೂ ಬಿಜೆಪಿ ಸರ್ಕಾರ ಮೋದಿ ಸರ್ಕಾರ ಬಂದಿದೆ, ಗಂಗಾ ಜಲಾನೇ ಇವತ್ತು ತಂದು ನಿಮ್ಮ ಮನೆಗೆ ಇಟ್ಬಿಟ್ಟಿದ್ದಾರೆ ಉಮೇಶ್ ಜಾಧವ್ ಪ್ರಕಾರ. ಅವ್ರು ಯಾವ ಕಾಲದಲ್ಲಿದ್ದಾರೋ, ಯಾವ ನಿದ್ರಾವಸ್ಥೆನಲ್ಲಿದ್ದಾರೋ ಗೊತ್ತಿಲ್ಲ. ಕುಂಭಕರ್ಣ ಎದ್ದೇಳಪ್ಪ ನೀನು, ಎದ್ದೇಳ್ ನೋಡಿ ಏನ್ ಮಾಡಿದಾರೆ ಮೋದಿ ಸರ್ಕಾರ ಕಡೆ 10 ವರ್ಷದಲ್ಲಿ. ಇಲ್ಲಿ ಬಂದು ನೋಡಿ, ಇಲ್ಲಿ ಯಾಕೆ ಸೋನಿಯಾ ಗಾಂಧಿ ಇಂದಿರಾ ಗಾಂಧಿ ಕೂತ ಸ್ಥಾನದಲ್ಲಿ ಒಂದು ಮಲ್ಲಿಕಾರ್ಜುನ ಖರ್ಗೆಯವರು ಕೂತಿಲ್ಲ? ಸೋನಿಯಾ ಗಾಂಧಿ ಕೂತಂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರು ಕೂತಿಲ್ಲ? ರಾಹುಲ್ ಗಾಂಧಿ ಕೂತಂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರು ಕೂತಿಲ್ಲ? ಇವತ್ತು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕಂಟ್ರಿ ಮತ್ತು ವಿಜಯದ್ವಾರ ಗುಲ್ಬರ್ಗ ಜಿಲ್ಲೆಗೆ ಇವತ್ತ ಪ್ರಧಾನಮಂತ್ರಿ ಆಗೋ ಯೋಗಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಬಂದಿದೆ. ಇವತ್ತು ದಿವಸ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಮಂತ್ರಿ ಆದ್ರೆ ನಾವು ಅಭಿವೃದ್ಧಿ ಆಗಲಿ, ನಿರುದ್ಯೋಗ ಆಗಲಿ, ಈ ಭಾಗದ ಏರಿಯಾ ಆಗಲಿ, ಸಮಸ್ತ ಕುಲಬಂದು ಉದ್ಧಾರ ಆಗಿ ನಾವು ವಿಚಾರ ಮಾಡಬೇಕಾಗಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಒಬ್ಬ ಬಲಿಷ್ಠ ನಾಯಕತ್ವ, ಹಿಮ್ಮಂತ ನಾಯಕತ್ವ, ಎರಡನೇ ಅಂಬೇಡ್ಕರ್ ಆಗಿ ಎತ್ತರ ಸ್ಥಾನಕ್ಕೆ ಬೆಳೆದಿದ್ದಾರೆ. ಇವತ್ತಿನ ದಿವಸ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಅವರು ಕೂತಿದ್ದಾರೆ. ಅದಕ್ಕೆ ಇವತ್ತಿನ ದಿವಸ ಹೇಳ್ತಾ ಇದ್ದೀನಿ, ಸಮಸ್ತ ಪೊಲೀಸ್ ನನಗೆ ಹೋದ ಜಾಧವ್ನವರು ಪೊಲೀಸ್ ಸಮಸ್ಯೆ ಹೆಚ್ಚಿ ಮಾಡ್ತೀನಂತೇಳಿ ನನಗೆ ಸುಳ್ಳು ಹೇಳಿ ಬಿ ಜೆ ಪಿ ತಗೊಂಡು ಮುಂದೆ ಅವರು ಗೆದ್ದು ಬಂದ ನಂತರ ಪೊಲೀಸ್ ಸಮಸ್ಯೆ ವಿಷಯದಲ್ಲಿ ಬಂದಿದ್ದು ಮಾತಾಡಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ 371 ಜೆ ಕೊಡುವಂತ ಸಂದರ್ಭದಲ್ಲಿ ಯಾವುದೇ ಒಂದು ಸಮಾಜಕ್ಕೆ ಒಂದು ಜಾತಿಗೆ ಅವರು ರಿಸರ್ವೇಷನ್ ಕೊಡಲಿಲ್ಲ. ಇವತ್ತು ಎಲ್ಲಾ ಸಮಾಜಕ್ಕೆ ಎಲ್ಲ ಜಾತಿಗೆ ರಿಸರ್ವೇಷನ್ ಕೊಟ್ಟಿರ್ತಕ್ಕಂತ ಯಾರಾದ್ರೂ ನಾಯಕ ಇದ್ರೆ ಅವರು ನಮ್ಮ ಮಹಾನಾಯಕರಾಗಿರ್ತಕ್ಕಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಅಂತಕ್ಕಂತ ನಾನು ತಿಳ್ಕೊಂಡಿದ್ದೇನೆ. ಎಲ್ಲಾ ಸಮಾಜವನ್ನ ಅದರಲ್ಲಿ ತಂದು ಅಭಿವೃದ್ಧಿ ಮತ್ತು ಅಧಿಕಾರ ಮತ್ತು ಆಶ್ರಯದ ಇವತ್ತು ಅನೇಕ ಕೆಲಸಗಳನ್ನು ಮಾಡುವುದರ ಮುಖಾಂತರ ಇವತ್ತು ನಮ್ಮ ಭಾಗಕ್ಕೆ ಅನುವು ಮಾಡಿಕೊಟ್ರು ಬಂಧುಗಳೇ. ಹಾಗಾಗಿ ಈ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಲೋಕಸಭೆಯಲ್ಲಿ ಮಂಗಳೂರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಸುಮಾರು ಎಲ್ಲ ಹಳ್ಳಿಗಳಲ್ಲಿ ಕೂಡ ನಾವು ಕಾಂಗ್ರೆಸ್ ಪಕ್ಷವನ್ನ ಮಜಬೂತಾಗಿ ಮಾಡಬೇಕಾಗಿದೆ ಬಂಧುಗಳೇ. ಹಾಗಾಗಿ ನಮ್ಮ ನಾಯಕರು ವೇದಿಕೆ ಮೇಲಿರ್ತಕ್ಕಂಥವ್ರು ಅಭಿವೃದ್ಧಿ ಮೇಲೆ ಮತವನ್ನ ಕೇಳತಕ್ಕಂಥವ್ರು.